ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಹಾಶಿವರಾತ್ರಿಯ ಪ್ರಯುಕ್ತ ಈ ಒಂದು ವಿಡಿಯೋದಲ್ಲಿ ಭಾರತ ಮತ್ತು ಕರ್ನಾಟಕದಲ್ಲಿ ಇರುವಂತಹ ಪ್ರಸಿದ್ಧ ಶಿವ ದೇವಾಲಯಗಳ ಬಗ್ಗೆ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲೊಂದು ಮಹಾಶಿವರಾತ್ರಿ. ಈ ಹಬ್ಬವನ್ನು ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ. ಇಡೀ ದಿನ ಉಪವಾಸ ಜಾಗರಣೆಗಳನ್ನು ಮಾಡಿ ಶಿವಪೂಜೆಯನ್ನು ಮಾಡುವ ಮೂಲಕ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಮೊದಲಿಗೆ ತ್ರಯಂಬಕೇಶ್ವರ ದೇವಾಲಯ. ಶಿವನಿಗೆ ಮೀಸಲಾದ ಈ ದೇವಾಲಯವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಮಹಾರಾಷ್ಟ್ರದ ನಾಸಿಕ್ನ ತ್ರಯಂಬಕಂ ಪಟ್ಟಣದಲ್ಲಿ ಇದೆ. ಇದು ನಗರ ಪ್ರದೇಶಗಳಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಈ ಪವಿತ್ರ ದೇವಾಲಯವು ಬ್ರಹ್ಮಗಿರಿ, ನೀಲಗಿರಿ ಮತ್ತು ಕಲಗಿರಿ ಎಂಬ ಮೂರು ಬೆಟ್ಟಗಳ ನಡುವೆ ಇರುವಂತಹದ್ದು. ವಿಶೇಷವಾದಂತಹ ಒಂದು ಶಿವ ದೇವಾಲಯ ಆಗಿದೆ. ಎರಡು, ಕೈಲಾಸನಾಥ ಮಂದಿರವು ಒಂದೇ ಕಲ್ಲಿನಿಂದ ಕೆತ್ತಲಾಗಿರುವ ಭಾರತದ ಅತಿದೊಡ್ಡ ಪ್ರಾಚೀನ ಹಿಂದೂ ದೇವಾಲಯ. ಇದು ಮಹಾರಾಷ್ಟ್ರದ ಎಲ್ಲೋರಾದಲ್ಲಿ ಇದೆ. ಇದರ ಗಾತ್ರ, ವಾಸ್ತುಶಿಲ್ಪ ಮತ್ತು ಶಿಲ್ಪ ಕಲಾಕೃತಿಗಳ ಕಾರಣದಿಂದಾಗಿ ಇದು ಭಾರತದ ಅತ್ಯಂತ ಗಮನಾರ್ಹವಾದ ಗುಹಾ ದೇವಾಲಯಗಳಲ್ಲಿ ಒಂದಾಗಿದೆ. ಕೈಲಾಸನಾಥ ದೇವಾಲಯವು ಎಲ್ಲೋರ ದೇವಾಲಯ ಸಂಕೀರ್ಣವೆಂದೇ ಹೆಸರಾದ 32 ಗುಹಾಂತರ ದೇವಾಲಯಗಳಲ್ಲಿ ಒಂದು. ಮೂರು, ಮುರುಡೇಶ್ವರ ಇರುವಂತಹದ್ದು ಕರ್ನಾಟಕ ರಾಜ್ಯದಲ್ಲಿ. ವಿಶ್ವದ ಎರಡನೇ ಅತಿದೊಡ್ಡ ಶಿವನ ಪ್ರತಿಮೆಯನ್ನು ಇಲ್ಲಿ ಸ್ಥಾಪಿಸಿರುವುದರಿಂದ ಮುರುಡೇಶ್ವರ ದೇವಾಲಯವು ಪ್ರಪಂಚಾದ್ಯಂತ ಪ್ರಸಿದ್ಧವಾಗಿದೆ. ಕರ್ನಾಟಕದಲ್ಲಿ ನೆಲೆಗೊಂಡಿರುವಂತಹ ಈ ಭವ್ಯವಾದ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದೆ. ಲಿಂಗರಾಜ ದೇವಸ್ಥಾನವು ಹರಿಹರನಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಶಿವ ಮತ್ತು ವಿಷ್ಣುವಿನ ಒಂದು ರೂಪವಾಗಿದೆ. ಇದು ಪೂರ್ವ ಭಾರತದ ಒಡಿಶಾದ ರಾಜಧಾನಿಯಾದ ಭುವನೇಶ್ವರದಲ್ಲಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಭುವನೇಶ್ವರ ನಗರದ ಪ್ರಮುಖ ಹೆಗ್ಗುರುತಾಗಿದೆ ಮತ್ತು ರಾಜ್ಯದ ಪ್ರಮುಖ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದಾಗಿದೆ. ನಂತರ ಕರ್ನಾಟಕದಲ್ಲಿರುವಂತಹ ಕೋಟಿಲಿಂಗೇಶ್ವರ ದೇವಸ್ಥಾನವು ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿದೆ. ಇದು 108 ಅಡಿ ಎತ್ತರವಿರುವ ವಿಶ್ವದ ಅತಿದೊಡ್ಡ ಶಿವಲಿಂಗಗಳಲ್ಲಿ ಒಂದನ್ನು ಆಯೋಜಿಸಲು ಪ್ರಸಿದ್ಧವಾಗಿದೆ. 35 ಅಡಿ ಎತ್ತರದ ನಂದಿ ಶಿವನ ವಾಹನ ಸಹ ನಾವು ಇಲ್ಲಿ ಕಾಣಬಹುದಾಗಿದೆ. ಮಹಾಬಲೇಶ್ವರದಲ್ಲಿ ಶಿವನ ಮಹಾಬಲೇಶ್ವರ ದೇವಾಲಯ ಎಂದು ಕರೆಯಲ್ಪಡುವ ಪುರಾತನ ದೇವಾಲಯ ಇದೆ. ಈ ದೇವಾಲಯವು 12 ಜ್ಯೋತಿರ್ಲಿಂಗಗಳಿಗಿಂತಲೂ ಹೆಚ್ಚಿನ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ದೇವಾಲಯದ ಅತ್ಯುತ್ತಮ ಮತ್ತು ಅತ್ಯಂತ ವಿಶಿಷ್ಟವಾದ ವಿಷಯವೆಂದರೆ ಅದು ರುದ್ರಾಕ್ಷ ರೂಪದಲ್ಲಿ ಲಿಂಗವನ್ನು ಹೊಂದಿದೆ. ಕೇದಾರೇಶ್ವರ ಗುಹಾ ದೇವಾಲಯ ಇತರ ಯಾವುದೇ ಸಾಮಾನ್ಯ ಧಾರ್ಮಿಕ ಸ್ಥಳದಂತಲ್ಲ, ಇದು ನೈಸರ್ಗಿಕವಾಗಿ ರಚಿತವಾಗಿರುವ ಗುಹೆಯಾಗಿದೆ. ಗುಹೆಯ ಪ್ರವೇಶ ದ್ವಾರವು ಕಿರಿದಾಗಿದ್ದು ಒಳಭಾಗದಲ್ಲಿ ಕಣ್ಣು ಕೊರೈಸುವ ನೋಟವನ್ನೊಳಗೊಂಡಿದೆ. ಗುಹೆಯ ಆಳಕ್ಕೆ ಹೋದಂತೆಲ್ಲ ಶಿವನ ಸುಂದರ ಶಿವಲಿಂಗವನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಇದು ತಾನಾಗಿ ಉದ್ಭವವಾಗಿರುವಂತಹ ಶಿವಲಿಂಗ ಆಗಿದೆ ಎಂಬ ನಂಬಿಕೆ ಇದೆ. ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಕ್ರಿಸ್ತಶಕ 4ನೇ ಶತಮಾನದ ಹಿಂದೆ ದೇವಾಲಯವಾಗಿದ್ದು ಇದು ಭಾರತದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿದೆ. ಇದನ್ನು ಶಾಸ್ತ್ರೀಯ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಇದಾಗಿದೆ ಸ್ನೇಹಿತರೆ ಮಹಾಶಿವರಾತ್ರಿಯ ಪ್ರಯುಕ್ತ ಶಿವನ ಅದ್ಭುತ ದೇವಾಲಯಗಳು ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ. ಮತ್ತೆ ಭೇಟಿಯಾಗೋಣ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.